ಇಷ್ಟು ದೊಡ್ಡ ಸಿಟಿಗೆ ಹೋಗಿದ್ದಾರ, ಹಾಳಾಗ ಹೋಗ್ಬಿಡ್ತಾರ ನೋಡು ನೋಡ್. ತುಂಬಾ ದಿವಸಗಳಾಗಿತ್ತು ಫಾರ್ಮ್ ಹೌಸಿಗೆ ಬಂದು. ಅದೇನದು ಕಿಚನ್ ಎಲ್ಲ ಈ ತರ ಮಿಸಿ ಬಿಸಿ ಇದೆ. ನಾನು ಒಯ್ತೀನಿ, ಹೆಲ್ಪ್ ಮಾಡ್ತೀಯ ನನ್ಗೆ ಕಿಚನ್ ಅಲ್ಲಿ? ಚೆನ್ನಾಗಿರುತ್ತಲ್ಲ, ಎಲ್ಲ ಹೊರಗಡೆ ವೆಕೇಶನ್ ಗೆ ಬಂದಂಗೆ ಇರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಿನಿಮಾಗೆ ಇನ್ಮೇಲಿಂದ ಸ್ಕೂಲ್ ಇಲ್ಲ, ಸಮ್ಮರ್ ಹಾಲಿಡೇಸ್ ಬಂದ್ಬಿಟ್ಟಿದೆ. ಸೊ ಅದಕ್ಕಾಗಿ ನನಗೆ ಸ್ವಲ್ಪ ಕಿಚನಲ್ಲಿ ಹೆಲ್ಪ್ ಮಾಡ್ತಾರೆ. ಬಿಸಿಲಿಗೆ ಕಿಚನಲ್ಲಿ ಕೂಡ ನಿಲ್ಲಕ್ಕಾಗೋದಿಲ್ಲ, ಅಷ್ಟೊಂದು ಶೆಕೆ ಶೆಕೆ ಆಗುತ್ತೆ. ಅದಕ್ಕೆ ನಾನು ಎಷ್ಟಾಗತ್ತೋ ಅಷ್ಟು ಬೇಗ ಎಲ್ಲ ಅಡುಗೆ ಮುಗಿಸ್ಬಿಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಲ್ಲ, ಅದೇ ಟೈಮ್ಗೆ ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡಿಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟಾಗಿದ್ದಿದ್ದೀವಿ, ಇವಳಿಗೆ ಸ್ಕೂಲ್ ಇಲ್ಲ ಅಲ್ವಾ, ಹಾಗಾಗಿ ಇನ್ನೂ 9:30 ಆದರೂ ತಿಂಡಿ ರೆಡಿ ಮಾಡಿಲ್ಲ ನಾನು ಇವತ್ತು. ಹಲಸಿನಿ ಹೆಲ್ಪ್ ಮಾಡ್ತೀಯ ನನಗೆ ಕಿಚನಲ್ಲಿ? ಅದೇನದು ಏನಿದು? ಅದು ಅದು ಬಕೆಲ್ಲದು. ಇದು ಇದೇನಿದು? ಕ್ಯಾಪ್ಸಿಕಮ್. ಇದು ಬಕೆಲ್ಲದು. ಬ್ರೊಕೊಲಿನಾ? ಇದು ಅದು ಬೇಬಿ ಕಾರ್ನ್. ವೆರಿ ಗುಡ್. ಇದು ಟೊಮೆಟೊ. ಇದು ಕ್ಯಾರೆಟ್. ಇದು ಪಾಟದು. ಸೊ ಈ ತರ ಮಕ್ಕಳನ್ನ ಕಿಚನ್ ಅಲ್ಲಿ ಇಟ್ಕೊಂಡು ನಾವು ಅಡಿಗೆ ಏನ್ ಮಾಡ್ತಾ ಇರ್ತೀವಲ್ವಾ, ಅವ್ರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರೆ ನಾವ್ ಏನೇನ್ ಅಡಿಗೆಗೆ ಹಾಕಿ ಮಾಡ್ತೀವಿ ಅನ್ನೋದು ಮಕ್ಳಿಗೆ ಗೊತ್ತಾಗತ್ತೆ. ಸೊ ಅದು ಏನಿದು, ಇದು ಯಾವ ಕಲರಲ್ಲಿರುತ್ತೆ, ಯಾವ ಅಡುಗೆಗೆ ಏನೆಲ್ಲ ಹಾಕ್ತೀವಿ ಅನ್ನೋದು ಅವರು ನಮ್ಮ ಜೊತೆಗಿದೆ ಕುತ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾರೆ. ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ, ಈಗ ತಾನೇ ಎದ್ದು ಬಂದಿದ್ದಾಳೆ, ಅದಕ್ಕೆ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಹೋಗಿ ಸ್ನಾನ ಮಾಡಿಸ್ಕೊಂಡು ಬರ್ಬೇಕು ಸಿನಿಮಾಗೆ. ಮುಟ್ಬಾರ್ದು, ಬಿಸಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡೋಣ ಅನ್ಕೊಂಡಿದ್ದೀನಿ. ಏನಮ್ಮಾ ಬೆಳೆಸಬಾರ್ದ? ವೆಜಿಟೇಬಲ್ಸ್ ಮುಟ್ತೀಯಾ? ನಮ್ಮ ಸಿನಿಮಾಗೆ ಮೈಸೂರು ಕನ್ನಡ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಬುದ್ಬಿಡ್ತದೆ. ಏನು ಏನೋ ಏನೋ ಹೇಳ್ತಿಲ್ಲಪ್ಪ ಅವಳು. ನಾನು ಒಯ್ತೀನಿ, ನನಗೆ ನಿನ್ನೆ ಕೇಳಿ ಶಾಕ್. ಅಂದರೆ ನಮ್ಮನೆ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಆಂಟಿ, ಸೊ ಅವರು ಹಂಗೆ ಮಾತಾಡ್ತಾರೆ. ಅವಳು ಹಂಗೆ ಮಾತಾಡ್ತಾಳೆ, ನಾನು ಒಯ್ತೀನಿ, ಎಲ್ಲಿಗೆ ಒಯ್ತೀಯಾ, ಹಿಂಗೆ ಮಾತಾಡೋದು. ಎಲ್ಲಿ ಒಯ್ತೀಯಾ? ಚೆನ್ನಾಗಿದೆ ಮೈಸೂರು ಕನ್ನಡ ಒಂಥರ ಡಿಫ್ರೆಂಟ್ ಅಲ್ಲ ರಜೆ. ಸರಿ ಫ್ರೆಂಡ್ಸ್, ನಾನು ಹೋಗಿ ಈಗ ತಿಂಡಿ ರೆಡಿ ಮಾಡಿಕೊಂಡು ಅವಳಿಗೆ ಹೋಗಿ ಬ್ರಷ್ ಮಾಡಿಸ್ಕೊಂಡು ಬರ್ತೀನಿ. ನಡೀತೀನಿ, ಹೋಗಿ ನೀನು ಬ್ರಷ್ ಮಾಡೋಗು. ನೀನೇನು ಹೆಲ್ಪ್ ಮಾಡ್ತೀಯಾ? ಅವನು ಕೂಡ ಎದ್ಬಿಟ್ಟ, ಹೋಗು ಆಟಾಡ್ಸೋಗು ತಮ್ಮನ. ತಮ್ಮ ಆಟಾಡ್ಸೋಗು. ಅಲ್ಲಿ ಬಿದ್ಬಿಡ್ತೀಯ? ಅಲ್ಲಿ ಬಿದ್ಬಿಡ್ತೀಯ? ಅಲ್ಲಿ ಏನು ಬಿದ್ದುಬಿಡಲ್ಲ, ಬಾ. ಫ್ರೆಂಡ್ಸ್, ನಾನು ಯಾವುದೇ ಥರದ ಅಡುಗೆ ಮಾಡಿದ್ರು ಎಲ್ಲ ಥರದ ತರಕಾರಿ ಹಾಕ್ಲಿಕ್ಕೇ ಟ್ರೈ ಮಾಡ್ತೀನಿ. ಅದು ನನಗೆ ನೋಡಿದ ತಕ್ಷಣ ಫುಲ್ ಕಲರ್ಫುಲ್ಲಾಗಿ ಕಾಣಬೇಕು. ಅಂದರೆ ನಮಗೆ ಕಲರ್ಫುಲ್ಲಾಗಿತ್ತು ಅಂದರೆ ತಿನ್ನಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಬೋರ್ ಅನ್ಸೋದಿಲ್ಲ. ಜೊತೆಗೆ ಮಕ್ಕಳಿಗೂ ಕೂಡ ಫಸ್ಟಿಂದನೇ ನಾವು ತರಕಾರಿ ಎಲ್ಲ ಅಭ್ಯಾಸ ಮಾಡಿಸಿದ್ರೆ ಸೊ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಅದರ ಮೇಲೆ. ನೋಡಿ, ನಾನು ಪಾಸ್ತಾಗೆ ಈ ಥರ ಎಲ್ಲ ಥರದ ತರಕಾರಿ ಹಾಕ್ಕೊಂಡು ಮಾಡ್ಕೋತೀನಿ. ಫ್ರೆಂಡ್ಸ್, ಇನ್ನು ಈಗ ತಾನೇ ಕೆಲವೊಂದು ಪ್ರಾಡಕ್ಟ್ಸ್ ಬಂತು. ನಾನು ಇಂದೂಸ್ ವ್ಯಾಲಿಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ತರಿಸಿದ್ದೀನಿ, ಕೆಲವೊಂದು ನನಗೆ, ಇನ್ನೊಂದು ಕೆಲವೊಬ್ಬರಿಗೆ ಗಿಫ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದು ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಈ ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಐರನ್ ಫ್ರೈ ಪ್ಯಾನ್ ಇದು. ಸೊ ವೆಯ್ಟ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ತುಂಬಾ ಸಖತ್ತಾಗಿದೆ. ನೋಡಿ, ಇದರ ಬೇಸ್ ಬಂದು ಈ ಥರ ಫ್ಲ್ಯಾಟ್ ಆಗಿರುತ್ತೆ. ಸೊ ಇನ್ನೊಂದೇನು ಗೊತ್ತಾ, ಐರನ್ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ನಮ್ಮೆಲ್ಲರಿಗೂ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತುಂಬ ಜನರಿಗೆ ಗೊತ್ತೇ ಇರುತ್ತೆ. ಅದರ ಜೊತೆಗೆ ಈಗ ನಮಗೆ ಹೊರಗಡೆ ನಾವು ಐರನ್ ಪಾತ್ರೆ ತೊಗೊಂಡ್ವಿ ಅಂದ್ಕೊಳ್ಳಿ, ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಈಗ ಹೊರಗಡೆ ಐರನ್ ಪಾತ್ರೆ ತೊಗೊಂಡಿರ್ತೀವಲ್ವ, ಸೊ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಒಂಥರ ನಾನ್ ಸ್ಟಿಕ್ ಆಗಿ ಆಗಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಇದರಲ್ಲಿ ಆ ರೀತಿ ಇಲ್ಲ, ಆಲ್ರೆಡಿ ಇವರೆಲ್ಲ ಸೀಸನಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾವು ಡೈರೆಕ್ಟಾಗಿ ಇದನ್ನು ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋ.
ಅಂಥದ್ದು. ಸೊ ಅದೇ ರೀತಿಯಾಗಿ ನಮಗೆ ಅದಕ್ಕಿಂತ ಸೂಪರ್ ಸ್ಮೂತ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳು ಬೇಕು ಅಂದರೂ ಕೂಡ ಇವ್ರ ಹತ್ರ ಸಿಗುತ್ತೆ. ಸೊ ಅದರಲ್ಲಿ ಇದು ಒಂದು, ಇದು ನೋಡಿ ಸೇಮ್ ನೋಡ್ತಾ ಇದ್ರೆ ನಿಮಗೆ ನಾನ್ ಸ್ಟಿಕ್ ಅಂತಲೇ ಅನ್ಸತ್ತಲ್ವಾ. ಸೊ ಇದನ್ನು ಕೂಡ ಅಷ್ಟೇ, ನೀವು ಡೈರೆಕ್ಟಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು, ಜೊತೆಗೆ ಹೆಲ್ತಿಗೂ ತುಂಬ ಒಳ್ಳೆಯದು, ನ್ಯಾಚುರಲ್ ಆಗಿ ಇದು ನಾನ್ ಸ್ಟಿಕ್ ಆಗುತ್ತೆ, ಹಾಗೆ ವರ್ಷಾನುಗಟ್ಲೆ ಇದು ಇವುಗಳನ್ನು ಇಟ್ಕೊಂಡು ಯೂಸ್ ಮಾಡ್ಬೋದು. ಆಲ್ರೆಡಿ ಸುಮಾರು ಪ್ರಾಡಕ್ಟ್ಸ್ಗಳನ್ನು ನಾನು ಅವ್ರದ್ದು ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮನೇಲಿ ಕೆಲವೊಂದು ನಾನ್ ಸ್ಟಿಕ್ ಕೋಟಿಂಗ್ ಇರುವಂತಹ ಪಾತ್ರೆಗಳು ಕೂಡ ಇದೆ, ಅದು ನೋಡಿ ಈಗ 1 ಇಯರ್ 2 ಇಯರ್ ಯೂಸ್ ಮಾಡ್ಕೊಂಡ ತಕ್ಷಣ ಆ ಕೋಟಿಂಗ್ ಎಲ್ಲ ಬಿಚ್ಚಿ ಬರ್ತಾ ಇರತ್ತೆ. ಅಂಥ ಪಾತ್ರೆಗಳಲ್ಲಿ ನಾವು ಕುಕ್ ಮಾಡಿ ತಿನ್ನಬೇಕಂದ್ರೂ ಭಯ ಬರುತ್ತೆ, ಈಗ ಅದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಬರ್ತಾ ಇದೆ. ಆದರೆ ಇವು ಆ ರೀತಿ ಅಲ್ಲ, ನಾವು ಎಷ್ಟು ವರ್ಷಗಳು ಇಟ್ಕೊಂಡು ಯೂಸ್ ಮಾಡಿದ್ರು ಹೀಗೇ ಇರುತ್ತೆ. ಇದು ಕೋಟಿಂಗ್ ಹೋಗೋದಾಗಿರ್ಬೋದು ಆ ಥರ ಏನೂ ಇಲ್ಲ, ಯಾಕೆಂದರೆ ಇವೆಲ್ಲ ಐರನ್ ಪ್ರಾಡಕ್ಟ್ಸ್ ಅಲ್ವಾ. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೂ ಕೂಡ ಇದನ್ನು ಗಿಫ್ಟಾಗಿ ಕೊಡ್ಬೋದು. ಇನ್ನು ಇದರಲ್ಲಿ ಉತ್ತಪ್ಪ ಮಾಡ್ಬೋದು, ದೋಸೆಗಳು ಮಾಡ್ಬೋದು, ಚಪಾತಿ, ಪರೋಟ, ಶ್ಯಾಲೋ ಫ್ರೈ, ಸೊ ಇದರಲ್ಲಿ ಏನು ಬೇಕಾದರೂ ಮಾಡ್ಬೋದು. ಈ ಥರದ್ದು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತರಿಸ್ಕೊಂಡೆ. ಇನ್ನೊಂದೇನು ಗೊತ್ತಾ, ಇವರು ಡಿಸೈನ್ ಮಾಡಿರೋದು ನೋಡಿ, ಒಂದು ಕಡೆ ಸ್ವಲ್ಪ ಈ ಥರ ಬಗ್ಗಿದೆ, ಆ್ಯಂಡ್ ಇನ್ನೊಂದು ಕಡೆ ಈ ಥರ ಹ್ಯಾಂಡಲ್ ಹಿಡ್ಕೊಳ್ಳೋ ಥರ ಇದೆ. ಅಂದರೆ ಒಂದು ಕಡೆ ನಾವು ಹ್ಯಾಂಡಲ್ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ತಿರು ಹಾಕಲಿಕ್ಕೆ ಈ ಟೈಪ್ ಈ ಥರ ಹಿಡ್ಕೊಂಡು, ಸೊ ಈ ಥರ ನಾವು ಕುಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯ್ತಿದೆ. ಸಾಧಾರಣವಾಗಿ ಐರನ್ ಪಾತ್ರೆಗಳಿಗೆ ಈ ಥರ ಪ್ಲಾಸ್ಟಿಕ್ ಇರೋದಿಲ್ಲ, ಸೊ ಈ ಥರ ಐರನ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ನಮಗೆ ಪ್ಯಾನ್ ಬಿಸಿ ಆಗ್ತಾ ಆಗ್ತಾ ಇದು ಕೂಡ ಬಿಸಿ ಆಗುತ್ತೆ, ಮುಟ್ಟಲಿಕ್ಕೂ ಆಗೋದಿಲ್ಲ. ಆದರೆ ಇವ್ರೇನು ಮಾಡಿದ್ದಾರೆ ಅಂದರೆ ಇದಕ್ಕೆ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಇನ್ ಕೇಸ್ ಇದಿಷ್ಟು ಹೀಟ್ ಆದ್ರೂ ನಾವು ಇದನ್ನು ಇಟ್ಕೊಂಡು ಆರಾಮಾಗಿ ಕುಕ್ ಮಾಡ್ಬೋದು. ಇನ್ನು ಅದೇ ರೀತಿಯಾಗಿ ಇಂದೂಸ್ ವ್ಯಾಲಿ ವೆಬ್ಸೈಟ್ನಲ್ಲಿ ಸ್ಟೀಲ್ ಪ್ರಾಡಕ್ಟ್ಸ್ಗಳು ಕೂಡ ಸಿಗುತ್ತೆ. ಸೊ ಅದರಲ್ಲಿ ನಾನು ಇದು ತರಿಸ್ಕೊಂಡಿದ್ದೀನಿ, ತುಂಬ ಕ್ಯೂಟ್ ಆಗಿದೆ ಅಲ್ವಾ. ಸೊ ಇದರ ಹೆಸರು ಬಂದು ಡೀಪ್ ಫ್ರೈ ಪ್ಯಾನ್ ಅಂತ ಹೇಳಿ ಕರೀತಾರೆ. ಇನ್ನು ಕೆಲವರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇರ್ತಾರೆ, ಇದು ಸ್ಟೀಲ್ ಅಲ್ವಾ, ಏನಾದರೂ ಒಗ್ಗರಣೆ ಹಾಕಿದ್ರೆ ಸೀದೋಗೋದಿಲ್ವಾ, ನಮ್ಮ ಮನೇಲಿ ಪಾತ್ರೆ ಹಾಗೆ ಸೀದೋಗ್ತಾ ಇರತ್ತೆ, ಅದಕ್ಕಾಗಿ ನಾವು ಸ್ಟೀಲ್ ಪಾತ್ರೆಯಲ್ಲಿ ಒಗ್ಗರಣೆ ಏನು ಮಾಡಲ್ಲ ಅಂತ. ಸೊ ಇದರಲ್ಲಿ ನಾವು ಒಗ್ಗರಣೆ ಹಾಕ್ಬೋದು ಅಥವಾ ಇನ್ನೇನೇ ಡೀಪ್ ಫ್ರೈ ಮಾಡಿದ್ರೂ ಏನೂ ಆಗೋದಿಲ್ಲ. ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ, ನನ್ನ ಹತ್ರ ಒಂದು ಇದು ಯಾವಾಗ್ಲೋನೋ ತರಿಸ್ಕೊಂಡಿದ್ದು, ಆ್ಯಕ್ಚುಲಿ ನಾವು ಮದುವೆ ಆಗಿರೋ ಟೈಮ್ನಲ್ಲಿ ತರಿಸ್ಕೊಂಡಿರೋಂಥದ್ದು. ಇದರಲ್ಲಿ ಏನೇ ಒಗ್ಗರಣೆ ಮಾಡಿದ್ರು ಏನೇ ಮಾಡಿದ್ರು ಬೇಗನೆ ಸೀದೋಗ್ಬಿಡುತ್ತೆ, ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡಲ್ಲ, ಜಸ್ಟ್ ಏನೋ ಸಿಕ್ತು ನನಗೆ, ಹಾಗಾಗಿ ನಿಮ್ಗೆ ಡಿಫ್ರೆನ್ಸ್ ತೋರಿಸೋಣ ಅಂತ ತೆಗೆದಿದ್ದೀನಿ. ಇದರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಏನೇ ಇದ್ದರೂ ಕುದಿಸ್ಲಿಕ್ಕೆ ಅಂಥದಕ್ಕಷ್ಟೇ ಯೂಸ್ ಆಗುತ್ತೆ. ಯಾಕೆ ಅಂದರೆ ಇದು ತುಂಬಾ ತೆಳುವ ಅಂದರೆ ತೆಳುವ, ನೋಡಿ ಯಾವ ಥರ ಸುಟ್ಟೋಗಿದೆ ಅಂತ. ಬಟ್ ಅದೇ ನೀವು ಇಂದೂಸ್ ವ್ಯಾಲಿ ಪ್ರಾಡಕ್ಟ್ನಲ್ಲಿ ಈ ಥರ ಏನಾದರೂ ಕುಕ್ ಮಾಡಿದ್ರೆ ಅಥವಾ ಒಗ್ಗರಣೆ ಮಾಡಿದ್ರೂ ಏನೂ ಆಗೋದಿಲ್ಲ, ಏಕೆಂದರೆ ಇದರಲ್ಲಿ 3-ಪ್ಲೇಸ್ ಸ್ಟೈನ್ಲೆಸ್ ಸ್ಟೀಲನ್ನು ಬಳಸಿರ್ತಾರೆ. ಹಾಗೆ ಇದರ ಬೇಸ್ ನೋಡಿ ಯಾವ ಥರ ಫ್ಲ್ಯಾಟ್ ಆಗಿದೆ, ಹಾಗೆ ವೆಯ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ದಪ್ಪ ಇದೆ, ಕ್ವಾಲಿಟಿ ತುಂಬ ಸಖತ್ತಾಗಿದೆ. ಇದನ್ನು ನೀವು ಗ್ಯಾಸ್ಟೋಮ್ ಎಲ್ಲಾದರೂ ಬಳಸ್ಬೋದು ಅಥವಾ ಇಂಜೆಕ್ಷನ್ಗಾದರೂ ಕೂಡ ಯೂಸ್ ಮಾಡ್ಬೋದು. ಅದಕ್ಕಾಗಿಯೇ ಇದು ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಆ ಥರ ಏನೂ ಆಗೋದಿಲ್ಲ, ವರ್ಷಾನುಗಟ್ಟಲೆ ಇದನ್ನು ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು. ನಿಮಗೆ ಈ ಪ್ರಾಡಕ್ಟ್ನ ಲಿಂಕ್ಗಳು ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ನಾನು ಸ್ಕ್ರೀನ್ ಮೇಲೆ ಒಂದು ಕೋಡ್ನ ಕೊಟ್ಟಿರ್ತೀನಿ, ಆ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಂದೂಸ್ ವ್ಯಾಲಿಯಲ್ಲಿ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ಗಳಿದೆ, ಬೇಕು ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಫ್ರೆಂಡ್ಸ್, ಈಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಅದಕ್ಕೆ ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ, ವಾಟರ್ ಮೆಲನ್ ತಂದಿಟ್ಕೊಂಡಿದ್ದೆ. ನನಗೆ ಯಾಕೋ ಬಿಸಿಲಿಗೆ ಜ್ಯೂಸ್ ಜಾಸ್ತಿ ಕುಡಿಬೇಕಂತ ಅನಿಸುತ್ತೆ, ಅದು ಅಲ್ಲದೆ ಅವಳಿಗೆ ಬೇರೆ ಬೇರೆ ಥರ ಜ್ಯೂಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀನಿ. ಚೆನ್ನಾಗಿದೆಯ ಸಿನಿಮಾ? ಹೆಂಗಿದೆ? ಸ್ವೀಟ್ ಇದೆಯಾ? ಆ್ಯಂಡ್ ಇನ್ನು ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಅವಳಿಗೆ ಪೇಂಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು, ಅವಳಿಗೆ ಕ್ರಯಾನ್ಸ್ ಅಂಥದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದಕ್ಕಂತ ಹೇಳಿಬಿಟ್ಟು ಈ ಸಮ್ಮರ್ ಹಾಲಿಡೇಸ್ 3 ಮಂತ್ಸ್ ಮಸ್ತ್ ಮಜಾ ಮಾಡಲಿ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ದೀನಿ. ನಾನು ಇದನ್ನು ಭವ್ಯ ಗಿಫ್ಟ್ ವರ್ಲ್ಡ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೀನಿ. ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಇನ್ ಕೇಸ್ ನಿಮಗೆ ಏನಾದರೂ ಬೇಕು ಅಥವಾ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಅವ್ರ ಹತ್ರ ಸಿಕ್ಕಾಪಟ್ಟೆ ಇದೆ, ಒಂದ್ಸಲ ಅವ್ರ ಪೇಜ್ನ ಹೋಗಿ ಚೆಕ್ ಮಾಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತರಿಸ್ಕೋಬೋದು. ಆ್ಯಂಡ್ ಇನ್ನು ಇದರಲ್ಲಿ ಚಿನ್ನಿಮಾಗಿ ಇವಾಗ ಕಲರ್ ಪೆನ್ಸಿಲ್ಸು, ಕ್ರಯಾನ್ಸು, ಸ್ಕೆಚ್ ಪೆನ್ಗಳು ತಕ್ಕೊಡ್ತಾ ಇದ್ದೀನಿ. ಇನ್ನು ಇದೆಲ್ಲ ಆಯಿಲ್ ಪೇಂಟ್ಸ್ ಎಲ್ಲ ಇದೆಲ್ವ, ಈಗ ಸದ್ಯಕ್ಕೆ ಯೂಸ್ ಮಾಡೋದಿಲ್ಲ.
ಈ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳಿಗೆ ಇದು ಒಂದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಜೊತೆಗೆ ನಾವು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಇಂಥದ್ದೆಲ್ಲ ಕೊಟ್ಟರೆ ಹಠ ಮಾಡೋದಿಲ್ಲ, ಚೆನ್ನಾಗಿ ಅವ್ರ ಪಾಡಿಗೆ ಅವ್ರು ಟೈಮ್ ಪಾಸ್ ಮಾಡ್ತಾರೆ. ನೋಡಿ ಎಷ್ಟೊಂದು ಇದೆ ಇದರಲ್ಲಿ ಅಂತ, ಪೇಂಟಿಂಗ್ ಬ್ರಷ್ಗಳಂತೆ, ಶಾರ್ಪ್ನರು, ಎರೈಸರ್ ಅಂತೆ. ಜೊತೆಗೆ ನಾನು ಇದರ ಮೇಲೆ ಆದ್ಯಂತ ಅಂತ ಹೇಳಿ ಹೆಸರು ಹಾಕ್ಕೊಡಕ್ಕೆ ಹೇಳಿದೆ. ಅದೇ ರೀತಿಯಾಗಿ ನನಗೆ ಕಸ್ಟಮೈಸ್ ಕೂಡ ಮಾಡಿಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು. ನಾನು ಚಿನಿಮಾಗೆ ಇದು ತಕ್ಕೊಟ್ಟಿರೋ ಉದ್ದೇಶ ಬಂದುಬಿಟ್ಟು ಸ್ವಲ್ಪ ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಬೋದಲ್ಲ ಅಂತ ಹೇಳಿ ಐಡಿಯಾ ಬಂತು. ಜೊತೆಗೆ ಪೇಂಟಿಂಗ್ ಬುಕ್ಸ್ ಎಲ್ಲ ಸಿಕ್ಕಾಪಟ್ಟೆ ತರಿಸಿದ್ದೀನಿ ನಾನು ಇವಳಿಗೆ ಪೇಂಟ್ ಮಾಡಲಿಕ್ಕೆ ಅಂತಲೇ. ಸ್ವಲ್ಪ ಅವಾಗವಾಗ ಟಿ ವಿ ನೋಡಿದ್ರ ಜೊತೆಗೆ ಈ ಥರ ಪೇಂಟಿಂಗ್ ಮಾಡೋದು ಅಥವಾ ಸ್ಟೋರಿ ಹೇಳೋದು ಇದೆಲ್ಲ ಮಾಡಿದ್ರೆ ಮಕ್ಕಳಿಗೂ ಇಂಟ್ರೆಸ್ಟ್ ಇರುತ್ತೆ ಸಮ್ಮರಲ್ಲಿ. ನೋಡಿ ಅವಳಿಗೆ ಇನ್ನು ಸಿಕ್ಕಿದ್ದೆ ತಡ, ಸ್ಟಾರ್ಟ್ ಮಾಡಿಬಿಟ್ಟಿದ್ದಲ್ಲ ಆಗಲೇ ಅವಳು. ಇದನ್ನ ನೋಡಿಬಿಟ್ಟು ಕಾಪಿ ಮಾಡಬೇಕು. ಸೊ ಈ ಥರದ್ರಿಂದನೇ ಕಲೀಲಿಕ್ಕೆ ಸ್ಟಾರ್ಟ್ ಆಗೋದು ಮಕ್ಕಳಿಗೆ. ಅವಳಿಗೆ ಇನ್ನೂ ಪೆನ್ಸಿಲ್ ಹಿಡ್ಕೊಳೋಕ್ಕೂ ಬರೋದಿಲ್ಲ. ಇದರಿಂದ ಅಭ್ಯಾಸ ಕೂಡ ಆಗುತ್ತೆ ಅವಳಿಗೆ, ಯಾವ ಥರ ಪೆನ್ಸಿಲ್ ಹಿಡ್ಕೋಬೇಕು ಅನ್ನೋದು ಅಭ್ಯಾಸ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ. ಸೊ ಅದೇ ಹೇಳಿದ್ನಲ್ವ, ನಿಮಗೂ ಕೂಡ ಬೇಕು ಅಂದರೆ ಭವ್ಯ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಏನು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಾದಮೇಲೆ ಈಗ ತೋಟದ ಕಡೆ ಹೊರಟಿದ್ದೀವಿ. ಎಷ್ಟೋ ವರ್ಷಗಳಾಯಿತು ಅನ್ನಿಸ್ತಾ ಇದೆ ಈ ಜಾಗಕ್ಕೆ ಬಂದು, ಆ ಥರ ಫೀಲ್ ಆಗ್ತಾ ಇದೆ. ಸಿನಿಮಾಗೋ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ನನಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ತೋಟಕ್ಕೆ ಹೊರಟಿದ್ದೀವಿ. ಸೊ ನೀವು ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತು. ಬನ್ನಿ ಒಂದ್ಸಲ ಹೋಗಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ತುಂಬ ದಿವಸಗಳಾಗಿತ್ತು ಫಾರ್ಮ್ ಹೌಸಿಗೆ ಬಂದು, ಹೊಸ ಜಾಗ ನೋಡ್ದಂಗೆ ಆಗ್ಬಿಟ್ಟಿದೆ. ಸೊ ಗಿಡಗಳೆಲ್ಲ ಈಗ ಹೊಸ ಚಿಗುರು ಬರ್ತಾ ಇದೆ. ನುಗ್ಗೆ ಗಿಡದಲ್ಲಿ ನುಗ್ಗೆ ಸ್ಟಾರ್ಟ್ ಆಗಿದೆ. ಇಷ್ಟೊಂದು ನುಗ್ಗೆಕಾಯಿ ಆಗಿದೆಲ್ಲ, ಸುಮಾರು ಹೂವೆಲ್ಲ ಬಂದಿದೆ. ಗ್ರೀನ್ ಗ್ರೀನ್ ಇದೆಲ್ಲ. ಹಾಂ, ಸಿನಿಮಾಗೆ ಫಾರ್ಮ್ ಹೌಸಿಗೆ ಬಂದ್ರಿಂದ ಹಬ್ಬನೂ ಹಬ್ಬ. ಮೇಯ್ನಾಗಿ ಸಿನಿಮಾ ಬಂದಿದ್ದಾಳೆ, ಜೊತೆಗೆ ಪಾಪು ಮೊದಲನೇ ಸಲ ಬಂದಿದ್ದಾನೆ ತೋಟಕ್ಕೆ, ತುಂಬ ಖುಷಿ ಆಗ್ತಾಯಿದೆ. ಅವನು ಸಿನಿಮಾ ಅಷ್ಟು ಆಗಿ ಇಲ್ಲಿ ಆಟಾಡೋದೆಲ್ಲ ನೋಡಬೇಕು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅವರಿಬ್ಬರದು ಆಟಾಡೋದು, ತುಂಟಾಟ ಮಾಡೋದು, ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಬನ್ನಿ, ಇದು ಸುಮಾರು ಕೆಲಸಗಳಾಗಿದೆ ಅಂತೆ, ಅದು ನೋಡ್ದಂಗೂ ಇರುತ್ತೆ. ಆ್ಯಂಡ್ ಜೊತೆಗೆ ನಾನು ತುಂಬ ದಿವಸಗಳಾಗಿತ್ತಲ್ವ ಬಂದು ಅಂಥೇಳಿ ಒಂದು ರೌಂಡ್ ಬಂದ್ವಿ. ಆ್ಯಂಡ್ ಅದು ಅಲ್ಲದೆ ತುಂಬ ಜನರು ನನ್ನ ವ್ಯೂವರ್ಸ್ ಕೇಳ್ತಾಯಿದ್ರು, ಹೇಗಿದೆ ಫಾರ್ಮ್ ಹೌಸ್, ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ, ಹೇಗಿದೆ ಹೇಳಿ ಅಂತ ಹೇಳಿಬಿಟ್ಟು. ನೀವು ಹೇಳೋದನ್ನು ನೋಡಿನೇ ನನಗಿನ್ನೂ ನೋಡ್ಬೇಕು, ನಮ್ಮ ತೋಟ ನೋಡ್ಕೊಂಬರ್ಬೇಕು ಹೋಗಿ ಅಂಥೇಳಿ ತುಂಬಾ ಆಸೆ ಬಂದುಬಿಡ್ತು. ಆ್ಯಂಡ್ ಇನ್ನು ನಾವೀಗ ಕೋಳಿ ಕೂಡ ಸಾಕೋಣ ಅಂದ್ಕೊಂಡಿದ್ದೀವಿ, ಅದಕ್ಕಾಗಿ ಕೋಳಿಗೆ ಅಂತ ಹೇಳಿಬಿಟ್ಟು ಶೆಡ್ ಮಾಡಿಸ್ತಾ ಇದ್ದೀವಿ. ಫಸ್ಟೇ ಮಾಡೋದು ಪ್ಲ್ಯಾನ್ ಇತ್ತದು, ಬಟ್ ಸ್ವಲ್ಪ ದಿವಸ ತೋಟ ಎಲ್ಲ ಸೆಟ್ ಆಗಬೇಕಿತ್ತಲ್ವ. ಸೊ ಇವ್ರು ನೋಡ್ಕೋತಾ ಇದ್ದಾರಲ್ವ, ಅವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಹೇಳಿ ಸುಮ್ಮನೆ ಇದ್ವಿ. ಸೊ ಈಗ ಹೊಂದ್ಕೊಂಡಿದ್ದಾರೆ, ಹಾಗಾಗಿ ಇದು ಕೂಡ ರೆಡಿ ಮಾಡ್ತಾ ಇದ್ದೀವಿ. ಈಗ ನಾಟಿ ಕೋಳಿ ಮೊಟ್ಟೆನ ನಾವು ಜಾಸ್ತಿ ತಿನ್ನೋದು, ಹೊರಗಡೆ ತುಂಬಾ ರೇಟ್ ಅನ್ನೋದಕ್ಕಿಂತ ಸಿಗೋದೇ ಇಲ್ಲ. ಅದಕ್ಕಾಗಿ ನಾವೇ ಒಂದು 4-5 ಕೋಳಿ ಸಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ನಾವು ಬಂದಾಗ ತೊಗೊಂಡು ಹೋಗ್ತೀವಿ, ಇಲ್ಲಾಂತ ಹೇಳಿದ್ರೆ ಅವರು ಅದು ತಗೋತಾರೆ. ಹಾಗಾಗಿ ಇದು ಎರಡು ಕಡೆ ಶೆಡ್ ಮಾಡಿಸಿದ್ದೀವಿ, ಇದಕ್ಕೆ ಡೋರ್ಸ್ ಹಾಕಿಬಿಟ್ಟು ಮೆಶ್ ಹಾಕಿಸ್ಬಿಡ್ತಾರೆ. ಇವತ್ತೇ ಮಾಡೋಗಿದ್ದಂಗೆ ಇದರಲ್ಲ ರಾಜು, ಇವತ್ತೇ ಮಾಡಿದ್ದಾರೆ. ಇದು ಹೈಟ್ ಕಡಿಮೆ ಆಗ್ಬಿಟ್ಟಿತ್ತು ನೋಡಿ, ರೈಸ್ ಮಾಡಿರೋದು ಇಲ್ಲಿಗಿತ್ತು, ಮಣ್ಣು ಹಾಕ್ಸಿದ್ವಲ್ಲ ಅದು ಡೌನ್ ಆಗ್ಬಿಟ್ಟಿದೆ. ಹೌದು ಹೌದು, ಅವಾಗ ನಮಗೆ ಅಷ್ಟಾಗಿ ಕಾಣಿಸ್ಲಿಲ್ಲ, ಜೊತೆಗೆ ಇಲ್ಲಿ ಯಾರಾದರೂ ಕುತ್ಕೊಳ್ಳಿಕ್ಕೆ ಇರುತ್ತೆ ಸದ್ಯಕ್ಕೆ ಅಂಥೇಳಿ ನಾವು ಹಾಗೆ ಮಾಡಿಸಿದ್ವಿ. ಬಟ್ ಈಗ ಕೋಳಿ ಸಾಕಲೇಬೇಕಂತ ಹೇಳಿ ಡಿಸೈಡ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಹೈಟ್ ಮಾಡಿಸ್ಬಿಟ್ಟು ಇದೇ ಕಲ್ಲನ್ನೇ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ಮೇಯ್ನಾಗಿ ನಮ್ಮ ಕಿಚನ್ ಏನಾಗಿದೆ ನೋಡಿ, ಕಿಚನ್ನು ಫುಲ್ ಧೂಳು ಧೂಳು ಆಗೋಗ್ಬಿಟ್ಟಿದೆ. ಸೊ ತುಂಬ ಜನರು ಹೇಳಿದರು ನನಗೆ ಇದು ಐಡಿಯಾನೇ ಬಂದಿರಲಿಲ್ಲ. ನನ್ನ ವೀವರ್ಸ್ ಇದನ್ನು ಈ ಕಿಚನ್ನ ನೋಡಿಬಿಟ್ಟು ಇದಕ್ಕೊಂದು ಸಿಂಕ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಈ ತರಕಾರಿ ಅಟ್ಲೀಸ್ಟ್ ಏನಾದರೂ ನೀವು ವಾಶ್ ಮಾಡಲಿಕ್ಕೆ, ಹಣ್ಣುಗಳು ತರಕಾರಿ ವಾಶ್ ಮಾಡಲಿಕ್ಕೆ ಚಿಕ್ಕದು ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂಥೇಳಿ. ಇಲ್ಲಾಂದರೆ ಹಗ್ಲೆಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು. ಅವಾಗ ನನಗೆ ಐಡಿಯಾ ಬಂತು, ಓಕೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಆನ್ಲೈನಲ್ಲಿ ತರಿಸ್ಬಿಟ್ಟು ಇಲ್ಲಿ ಲೋಕಲಲ್ಲಿ ಬರ್ತಾರಲ್ವ, ಸೊ ಅವ್ರ ಹತ್ರ ಫಿಕ್ಸ್ ಮಾಡಿಸಿದ್ದೀವಿ. ಇನ್ನು ಕನೆಕ್ಷನ್ ಎಲ್ಲ ಇದೆ ಈ ಕಡೆ ಇದೆ. ಸೊ ಜಸ್ಟ್ ಒಂದು ಹಾಕಿದ್ರೆ ಸೊ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟ್ ಮಂತ್ ಇಂದ ನಾವು ಬಂದು ಇಲ್ಲಿ ಸ್ಟೇ ಮಾಡ್ತೀವಿ. ಪಾಪು ಕೂಡ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಲ್ವಾ, ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ.
ಕಿಚನ್ ಎಲ್ಲ ಈ ತರ ಮಿಸಿ ಮಿಸಿ ಇದೆ, ರಾಜಣ್ಣ ಅವರು ಸ್ವಲ್ಪ ನಾಯಿಗೆ ಅಡಿಗೆ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿದೆ. ಏನು ಏನ್ ಹೇಳು? ಫ್ಲವರ್ಸ್ ಕಿತ್ಕೊಂಡ್ ಬಂದ ಯಾಕೆ ಯಾಕೆ ನಂಗಾ? ಥ್ಯಾಂಕ್ ಯು. ಅಂಡ್ ನಾವು ಯಾವಾಗ ಬರ್ತೀವಲ್ವಾ, ಒಂದು ದಿವಸ ಮುಂಚೆ ರಾಜಣ್ಣಗೆ ಹೇಳಿದ್ರೆ ಇದು ಕ್ಲೀನ್ ಮಾಡಿರ್ತಾರೆ, ಅವತ್ತು ಬಂದು ನಾವು ಇಲ್ಲಿ ಸ್ಟೇ ಮಾಡ್ತೀವಿ. ಈ ಕಿಚನ್ ಮಾಡಿಸ್ದಾಗಿಂದ ಯಾವಾಗ ಯೂಸ್ ಮಾಡ್ತೀನಿ ಯಾವಾಗ ಯೂಸ್ ಮಾಡ್ತೀನಿ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಒಂದೇ ಒಂದ್ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ, ಅದಾದಮೇಲೆ ಡೆಲಿವರಿ ಆಗಿಬಿಡ್ತಾ ಈ ಕಡೆ ಬರೋಕ್ಕೂ ಆಗಲಿಲ್ಲ, ನಾವು ಇಲ್ಲಿ ಇರೋಕ್ಕೂ ಆಗಲಿಲ್ಲ. ಸೊ ಎಲ್ಲ ರೆಡಿ ಇದೆ, ನಾವು ಇನ್ನೇನು ಬಂದು ಸ್ಟೇ ಮಾಡಿದಾಗ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಚೆನ್ನಾಗಿರುತ್ತಲ್ಲ, ಎಲ್ಲ ಹೊರಗಡೆ ವೆಕೇಷನಿಗೆ ಬಂದಂಗೆ ಇರುತ್ತೆ. ಸೊ ನನಗೆ ಈ ವ್ಯಾನ್ಗಳಲ್ಲಿ ಸ್ಟೇ ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು, ಮೊದಲೆಲ್ಲ ಅದೇ ಆಸೆ ಇತ್ತು. ವ್ಯಾನ್ ಇಲ್ಲ ಅಂದರೆ ಏನಂತೆ ನೋಡಿ, ತೋಟದಲ್ಲಿ ನಮ್ಮದು ಚಿಕ್ಕ ರೂಮ್ ಇದೆ, ಅದರಲ್ಲೇ ಇದ್ದರೆ ಒಳ್ಳೆ ಗೆಸ್ಟ್ ಹೌಸಲ್ಲಿ ಇದ್ದಂಗೆ ಇರುತ್ತೆ, ಚೆನ್ನಾಗಿರುತ್ತೆ ಸಖತ್ತಾಗಿ. ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ನಾನು ಡೆಲಿವರಿ ಆಗೋದಕ್ಕಿಂತ ಮುಂಚೆಗೆ ನಾನು ನಮ್ಮಮ್ಮ ರಾಜು ಗಿಡಗಳೆಲ್ಲ ಅಲ್ಲಿ ನಮ್ಮ ಮನೆ ಹತ್ರ ಗಿಡಗಳಿತ್ತಲ್ಲ, ಗುಲಾಬಿ ಹೂವಿನ ಗಿಡ, ಕೆಲವೊಂದು ಬೇರೆ ಬೇರೆ ಹೂವಿನ ಗಿಡಗಳೆಲ್ಲ ಹಾಕಿದ್ವಿ. ಸೊ ಅಲ್ಲಿ ಹಾಗೆ ಬಿಟ್ಟಿದ್ರೆ ನಿಜವಾಗ್ಲೂ ಒಣಗೋಗ್ಬಿಡೋದು ರಾಜು, ನೀರು ಯಾರು ಹಾಕ್ತಲ್ಲ. ಬಟ್ ನಾವು ಅವಾಗ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಅಂದರೆ ಎಲ್ಲ ಗಿಡಗಳು ತಂದು ಫಾರ್ಮ್ ಹೌಸಲ್ಲಿ ಮುಂದ್ಗಡೆ ಹಾಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ಇವಾಗ ನೋಡಿ ಎಷ್ಟೊಂದು ಹೂ ಬಿಡ್ತಾ ಇದೆ ಗೊತ್ತಾ, ಸಖತ್ತಾಗಿ ಅಲ್ಲಿ ಹೂ ಬಿಡ್ತಾ ಇದೆ. ಇಂಡಿ ಸೇವಂತಿಗೆ ಎಲ್ಲ ಇಲ್ಲಿಂದೆ, ಇವೆಲ್ಲ ದೊಡ್ಡ ದೊಡ್ಡ ಗಿಡಗಳೆಲ್ಲ ನಾವು ಮನೆ ಹತ್ರ ಇರೋದು ತಂದು ಹಾಕಿರೋದು. ಅದು ಕೂಡ ಚೆನ್ನಾಗಿ ಬರ್ತಾ ಇದೆ, ಅದು ಶುಗರ್ ಪ್ಲಾಂಟ್, ಇನ್ಸುಲಿನ್ ಪ್ಲಾಂಟ್. ಸೊ ಅದೇನು ಎಲ್ಲಿದ್ರು ಬಂದ್ಬಿಡುತ್ತೆ, ಬಂಡ ಗಿಡ. ಅದು ನೀರು ಹಾಕ್ಬೇಕಲ್ಲ, ನಮ್ಮ ಮನೆ ಹತ್ರ ಇದ್ದಿದ್ರೆ ನಾವು ಹಾಕ್ತಿರ್ಲಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಇಲ್ಲಿ ರಾಜನ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ಸ್ವಲ್ಪ ಗುಲಾಬಿ ಗಿಡ ಹಾಕಿದ್ದೀವಿ, ಸುತ್ತಲೂ ಹಾಕ್ಕೊಂಡಿದ್ದೀವಿ. ಸೊ ನಮ್ಮ ವ್ಯೂವರ್ಸ್ ಹೇಳ್ತಾ ಇರ್ತಾರೆ ನೋಡಿಬಿಟ್ಟು, ಅದು ಹಾಕಿ ಗಿಡ ಗಳ ಹಾಕಿ ಕಿಚನ್ ಹಿಂಗೆ ರೆಡಿ ಮಾಡಿ ಅಂತ. ಸೊ ನೀವು ಹೇಳಿರೋದನ್ನೆಲ್ಲ ಅದ್ರ ಜೊತೆಗೆ ನನಗೂ ಇಂಟ್ರೆಸ್ಟ್ ಬಂದುಬಿಟ್ಟು ಮಾಡಿಸ್ಕೋತೀನಿ ಆ ಥರ. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ನೋಡ್ರಿ, ಒಂದೇ ಒಂದು ಕೊಂಬೆಲಿ. ಅವ್ರಿಗೆ ಹೇಳಿದ್ದೀನಿ ಕಟ್ ಮಾಡ್ತಾ ಇರಿ ಯಾವಾಗವಾಗ ಅಂತ. ಇದು ಗೊತ್ತಾ, ಚಿಕ್ಕ ವಯಸ್ಸಿನಲ್ಲಿ ನಾವು ತಿಂತಾ ಇದ್ವಿ, ನಿಂಗೆ ಗೊತ್ತಿದ್ಯಾ ರಜ? ಇದು ಚೆನ್ನಾಗಿರುತ್ತೆ. ಏನದು? ಕಕ್ಕಿ ಹಣ್ಣು ಅಂತಾರೆ, ಬಟ್ ನಿಮಗೆ ನೀವೇನು ಹೇಳ್ತೀರೋ ಗೊತ್ತಿಲ್ಲ. ಕಕ್ಕಿ ಹಣ್ಣು ಬೇಡ, ತಿನ್ನ ಬೇಡ ನೀನು, ತಿಂದ ತಿನ್ನೋದ ತಿನ್ಬೋದು, ಏನಾಗಲ್ಲ, ಚೆನ್ನಾಗಿರತ್ತೆ. ಇವಾಗ ಹೋಗಿ ತೊಟ್ಟ ನೋಡ್ಕೊಂಬರೋಣ, ಪಾಪುನ ಆಂಟಿ ನೋಡ್ಕೋತಾ ಇದ್ದಾರೆ, ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದೆ ಇವತ್ತು. ನಾನು ಹೋಗಿ ಸಮಾಧಾನದಿಂದ ಹೋಗಿ ತೋಟ ನೋಡ್ಕೊಂಬರ್ಬೋದು, ಅವನು ಎತ್ಕೊಂಡು ಹೋಗೋಕ್ಕಾಗಲ್ಲ, ಒಳಗಡೆ ಸೊಳ್ಳೆ ಎಲ್ಲ ಇರುತ್ತೆ. ಸೊ ಅದಕ್ಕಾಗಿ ಅವ್ರು ಎತ್ಕೊಂಡಿದ್ದಾರೆ. ಸಿನಿಮಾ ಬರ್ತೀಯಾ? ಹೋಗೋಣ, ಹೋಗೋಣ ಬರ್ತೀಯಾ? ಸೊಳ್ಳೆ ಇದೆಯಾ? ಸ್ವಲ್ಪ ಇಟ್ಬಿಟ್ರೆ ಆಯ್ತದ, ಬೆಳಿತಾನೆ ಇರುತ್ತೆ. ಎಷ್ಟು ಇಷ್ಟು ಎತ್ತರ ಬೆಳೆದ್ಬಿಟ್ಟಿದೆ, ಕಟ್ಬೋಗ್ಬಿಟ್ಟಿವ ಸ್ವಲ್ಪ ಎಲ್ಲ ದಬಾಕೊಂಡ್ಬಿಟ್ಟಿದ್ದು ಬೆಳೆದಿತ್ತು ಕಾತಿರ್ತಾರೆ. ಅದೇ ಇಷ್ಟೇ ಇರೋದವ, ಈಗ ಚಿಗುರುತ್ತೆ ಮಳೆ ಕಾಲ ಆದ್ರೆ ಚಿಗುರುತ್ತೆ ಎಲ್ಲ, ನೀರು ಎಟಕ್ತಿಲ್ಲ ಕಣವ. ಏನು ಕಾಫಿ ಗಿಡ ಅಂತ, ಕಾಫಿ ಗಿಡ ಅದಾವ ಈಗ, ಕಾಫಿ ಗಿಡ ತರ. ಏನಪ್ಪ ಫ್ರೆಂಡ್ಸ್, ಆ ಗಿಡ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ, ಇದು ಏನು ಗಿಡ ಗೊತ್ತಿಲ್ಲ. ಕಾಫಿ ಗಿಡ ಅದು, ಕಾಫಿ ಅಲ್ವಾ? ಕಾಫಿ ಗಿಡ ಗೊತ್ತಿಲ್ಲ ಅಂತ. ಫ್ರೆಂಡ್ಸ್, ತೋಟ ನೋಡೋದೇ ನಾವು ಲಾಸ್ಟ್ ಮೈ ವಿಲೇಜ್ ಲೈಫ್ಗೆ ಒಂದು ಶೂಟಿಂಗ್ ವಿಡಿಯೋ ಮಾಡಿದ್ವಿ ನೋಡಿ. ಆ ಟೈಮ್ನಲ್ಲಿ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನುಗ್ಗೆ ಸೊಪ್ಪಿಂದು ಚಟ್ನಿ ಪುಡಿ ಎಲ್ಲ ಮಾಡಿದ್ನಲ್ವ, ಅದು ನೆನಪಾಯ್ತು ನನಗೆ. ಆ ಟೈಮ್ನಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಇಷ್ಟು ಚೆನ್ನಾಗಿದೆ ಗೊತ್ತಾ, ಹೊರಗಡೆ ನಮಗೆ ಅಲ್ಲಿ ಹೊರಗಡೆ ಎಷ್ಟು ಬಿಸಿಲು ಅನ್ಸತ್ತಲ್ಲ ರಜು, ಇಲ್ಲಿ ಬಿಸಿಲಿಗೂ ಕೂಡ ಒಳ್ಳೆ ಗಾಳಿ ಇದೆ, ತಂಪು ಅನಿಸುತ್ತೆ. ಸ್ವಲ್ಪ ನೀರು ಬಂದಿಲ್ವಾ? ಎಷ್ಟು ನೀರು ಹಾಕಿದ್ರು ಒಂದ್ ಗಂಟೆ? ಅದು ದೊಡ್ಡ ಬಾಳೆ ಅಲ್ವಾ? ಅದು ದೊಡ್ಡದು ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆ, ಏಲಕ್ಕಿ ಬಾಳೆ ಹೂ ಬಂದಿದೆ ಈಗ. ಇಲ್ರಿ ಏಲಕ್ಕಿ ಎಲ್ಲ ದೊಡ್ಡದಿದೆ, ದೊಡ್ಡ ದೊಡ್ಡದು ಬರುತ್ತಲ್ಲ ದೊಡ್ಡದು.
ಇನ್ನು ಬರ್ತಾ ಇದೆ ಎಲ್ಲ ಅಲ್ಲೆಲ್ಲ ಇನ್ನು ಸ್ವಲ್ಪ ಈಗ ಬರಬೇಕು, ಒಂದು ಮಳೆ ಆದ್ರೆ ಚೆನ್ನಾಗಿ ಬಂದ್ರು. ನಾನು ಬಂದಿರೋದು ಇವಾಗ, ಬಟ್ ರಾಜು ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ, ವಾರಕ್ಕೆ ಒಂದ್ಸಲ ಎರಡು ಸಲ ಅಥವಾ 10 ಡೇಸಿಗೆ ಒಂದ್ಸಲ, ಸೊ ನೋಡ್ಕೊಂಡು ಬರ್ತಾ ಇರ್ತಾರೆ. ಚಿನಿಮ ನೋಡಿ ಮಾವಿನಕಾಯಿ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಫ್ರೆಂಡ್ಸ್ ಇದೇನು ಗೊತ್ತಾ, ಮೆಣಸು ಅವಾಗ ನಾನು ಡೆಲಿವರಿ ಆಗೋ ಟೈಮ್ನಲ್ಲಿ ಹಾಕಿದ್ದು, ಚಿಗುರ್ತಾ ಇದೆ. ಟೈಮ್ ಬೇಕು ಇವೆಲ್ಲ ಬರಲಿಕ್ಕೆ. ಅದು ಮನುಷ್ಯರಿದ್ದ ಹಾಕಿನ್ನೆ ಸಡನ್ ಆಗಿ ಬೆಳೆಯಲ್ಲ ಮನುಷ್ಯರು, ಅದೇ ಥರ ಗಿಡಗಳು ಬಳ್ಳಿಗಳು ಈಸಿ ಬೆಳೀತಾ. ಆ ಥರ ಅಲ್ಲ, ಎಲ್ಲದೂ ಒಂದೇ ಥರ ಇರಲ್ಲ, ಟೈಮ್ ತಗೊಳುತ್ತೆ. ಸಿನಿಮಾ ಏನು ಮಾಡ್ತಿದ್ಯಾ? ಸಿನಿಮಾನ ನಾವು ಮನೆ ಹತ್ರ ಮಣ್ಣಲ್ಲಿ ಆಟ ಆಡಲಿಕ್ಕೆ ಆ ಥರ ಎಲ್ಲ ಬಿಡೋದಿಲ್ಲ. ಸೊ ಇಲ್ಲಿ ತೋಟಕ್ಕೆ ಬಂದರೆ ಮಾತ್ರ ಅವಳಿಗೆ ಮಣ್ಣಲ್ಲಿ ಆಟ ಆಡ್ಕೊಳ್ಳಿಕ್ಕೆ ಫುಲ್ ಫ್ರೀಡಮ್ ಅವಳಿಗೆ. ಮನೆ ಹತ್ರ ಮಣ್ಣು ಅಷ್ಟೊಂದು ನೀಟಾಗಿರೋದಿಲ್ಲ, ಗಲೀಜೆಲ್ಲ ಇರುತ್ತೆ, ಅದು ಇದು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ನಾಯಿಗಳೆಲ್ಲ ಓಡಾಡಿ ಗಲೀಜ್ ಮಾಡಿರುತ್ತಲ್ಲ, ಹಾಗಾಗಿ ಅಲ್ಲಿ ಏನೂ ಮುಟ್ಟಕ್ಕೆ ಕೊಡೋದಿಲ್ಲ. ಸೊ ಇಲ್ಲಾದರೆ ಚೆನ್ನಾಗಿ ಮಣ್ಣಲ್ಲಿ ಆಟ ಆಡೋದೆಲ್ಲ ಮಾಡ್ತಿರ್ತಾಳೆ. ನೋಡಿ ಇಲ್ಲೂ ಒಂದು ಬಾಳೆಗೊನೆ ಆಗಿದೆ, ಇದು ನೆಕ್ಸ್ಟ್ ವೀಕ್ ಹಣ್ಣಾಗತ್ತಂತೆ. ಸೊ ಈ ಥರ ಬಂದಾಗೆಲ್ಲ ಒಂದೊಂದು ಬಾಳೆಗೊನೆ ತೊಗೊಂಡು ಬರ್ತಾ ಇರ್ತಾರೆ ರಾಜು. ನಮ್ಗೆ ಹೇಗೆ ತೋಟ ಅಂದರೆ ಇಷ್ಟನೋ ಅದೇ ರೀತಿ ನಮ್ಮ ಚಿನ್ನಿಮಾಗೂ ಕೂಡ ತುಂಬ ಇಷ್ಟ. ತೋಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಪಟಾಫಟ್ ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಡ್ತಾಳೆ. ಅಷ್ಟೊಂದು ಇಷ್ಟ ಆಗುತ್ತೆ ಅವಳಿಗೆ, ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಅಂದರೆ ಸ್ವಲ್ಪ ಓಡಾಡೋಕ್ಕೆ ಫುಲ್ ಫ್ರೀಡಮ್ ಅಲ್ವಾ ಅಲ್ಲಿಗೆ ಹೋಗೋದೆ, ಹಾಗಾಗಿ ಅವಳಿಗೆ ಇಷ್ಟ ಆಗುತ್ತೆ. ನನಗಂತೂ ಎಲ್ಲ ಗಿಡಗಳು ನೋಡಿ ತುಂಬಾ ಖುಷಿ ಆಯಿತು. ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡವು ಆಗಿಬಿಟ್ಟಿದ್ದಾವೆ, ದೊಡ್ಡ ಮಕ್ಕಳಾಗಿಬಿಟ್ಟಿದ್ದಾರೆ ಈಗ, ತುಂಬ ಖುಷಿ ಆಯಿತು ನನಗೆ. ರಾಜು ನನಗೆ ಹೇಳ್ತಾ ಇರ್ತಾರೆ ಎವ್ರಿ ವೀಕ್ ಹೋದಾಗೆಲ್ಲ ಅದು ಚೇಂಜ್ ಕಾಣುತ್ತೆ ಗಿಡಗಳಲ್ಲಿ, ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳಾದಂಗೆ ಅನಿಸುತ್ತೆ ಅಂತ. ಮೈ ವಿಲೇಜ್ ಲೈಫ್ಗೆ ಸೊ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ತುಂಬಾ ಪ್ಲ್ಯಾನ್ ಮಾಡಿ ಮಾಡಿದ್ವಿ. ಸೊ ನನ್ನ ಪ್ರೆಗ್ನೆನ್ಸಿ ಆದಮೇಲಿಂದ ಮಾಡೋಕ್ಕೆ ಆಗಲಿಲ್ಲ. ಸಿಮಂತದ ವಿಡಿಯೋನೇ ಲಾಸ್ಟ್, ಇನ್ನಾದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅವನಿಗೆ ಒಂದು 6 ಮಂತ್ಸ್ ಆದರೂ ಆದರೆ ಕುತ್ಕೊಳ್ಳಂಗಾದರೆ ನನಗೂ ಟೆನ್ಷನ್ ಇರಲ್ಲ, ಸ್ವಲ್ಪ ಅದು ಇದು ತಿನ್ನಿಸ್ಕೊಂಡು ಮಾಡ್ಬೋದು. ಸ್ವಲ್ಪ ಕಷ್ಟನೇ ಆದರೂ ನನಗೆ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ. ನೋಡೋಣ, ಸಾಧ್ಯ ಆದರೆ ಅದು ಕೂಡ ಸ್ಟಾರ್ಟ್ ಮಾಡೋಣ ಅತಿ ಬೇಗ. ಅಂಗೆಲ್ಲ ಮಾಡಬಾರ್ದು ನೋಡಿ, ಅಲ್ಲಿ ನೋಡಿ, ಅಲ್ಲಿ ಪಪ್ಪಾಯ ನೋಡಿ ಎಷ್ಟೊಂದಾಗಿದೆ. ಇದು ಮ್ಯಾಂಗೋ ಅಲ್ಲ, ಮಾವಿನ ಹಣ್ಣು ಅನ್ಕೊಂಡ್ಬಿಟ್ಟಾಳೆ ಅವಳ. ನೆಕ್ಸ್ಟ್ ಇಯರ್ ಮ್ಯಾಂಗೋನು ಬರ್ಬೋದು. ಮ್ಯಾಂಗೋ ಅಲ್ಲಲ್ಲ, ಇದು ಪಪ್ಪಾಯ. ಇದು ಅಲ್ಲಿದೆ ನೋಡೋಣ ಬಾ. ಸಾಕು ನಮ್ಗೆ ಇಷ್ಟು ಒಂದೆರಡು, ತುಂಬಾ ಸ್ವೀಟ್ ಇರುತ್ತೆ ನೋಡೋಣ ಎಲ್ಲಾಗಿದೆ. ಆಲ್ ಸ್ಪೈಸಸ್ ಇದು, ಇದಂತೆ ನಾ ಬಂದಾಗೆಲ್ಲ ತಿಂತಾ ಇರ್ತೇನೆ. ಚೆನ್ನಾಗಿರುತ್ತೆ, ಫ್ರೆಶ್ನರ್ ತರ ಆಗ್ಬಿಡುತ್ತಿದೆ. ಇದು ಚಿಗುರು ತಗೋ, ಚಿಗುರು ಚಿಗುರು ತಗೋ. ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾದರೂ ಜಾಗ ಇತ್ತು, ಅಟ್ಲೀಸ್ಟ್ ಜಾಗ ಇಲ್ಲ ಅಂದ್ರೂ ಒಂದು ಪಾಟಲ್ಲಿ ಇದು ಹಾಕ್ಕೊಳ್ಳಿ, ಸಖತ್ ಇರುತ್ತೆ. ಆ್ಯಂಡ್ ನೀವೇನ ಪಲಾವ್ ಬಿರಿಯಾನಿ ಮಾಡ್ತಿರಲ್ಲ, ಒಂದು 2 ಎಲೆ ಹಾಕಿದ್ರೆ ಸಖತ್ತಾಗುತ್ತೆ. ಮಾತ್ರ ನಾನು ನಮ್ಮ ಟೆರೆಸ್ ಗಾರ್ಡನಲ್ಲಿ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಸಮಯ ಅವರು ಅಲ್ಲಲ್ಲಿ ಅಲ್ಲಲ್ಲಿ ಹಾಕಿದ್ದಾರೆ, ಒಂದು 4-5 ಗಿಡ ಏನೋ ಇರಬೇಕಿದೆ. ಏನೋ ನೋಡಿ ರಾಜಣ್ಣ ಇಷ್ಟೊಂದು ನುಗ್ಗೆಕಾಯಿ ಕಿತ್ಕೊಂಡು ಬಂದಿದ್ದಾರೆ, ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿರೋದನ್ನ ಹಂಚ್ಬಿಡ್ತೀನಿ. ಫ್ರೆಂಡ್ಸ್ ಇದು ನೆರಳೆ ಹಣ್ಣಿನ ಮರ ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ನೋಡು ದೊಡ್ಡದಾಗಿದೆ, ಇದು ಮರ ಥರ ಆಗತ್ತಂತೆ ರಾಜು. ಹೌದಾ, ಚೆನ್ನಾಗಿರುತ್ತಲ್ಲ. ಇದು ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ, ಇದೆ ಎಲ್ಲೂ ಸಿಗಲ್ಲ. ನಾನು ಫಸ್ಟ್ ಟೈಮ್ ತಮ್ಮಯ್ಯ ಹಾಕಿದಾಗನೇ ಗೊತ್ತಾಗಿದ್ದು ನನಗೆ. ನರ್ಸರಿಯಲ್ಲೆಲ್ಲ ಸಿಗುತ್ತೆ, ಇಲ್ಲ ಇಲ್ಲ ಸಿಗುತ್ತೆ, ನಮ್ಮನ್ನ ತೋಟದಲ್ಲಿ ಹಾಕಿದ್ದೀವಲ್ಲ, ನಮ್ಮ ತೋಟದಲ್ಲಿ ಹಾಕಿದ್ದೀವಲ್ಲ, ಅದು ಅಪ್ಪಗೆ ಬೇಕದು ಉಡ್ಕೋ ಹಂಗೆ. ಇಂಟ್ರೊಡ್ಯೂಸ್ ಮಾಡಿ ಎಲ್ಲಿ ಹಾಕಿದ್ರು ಜನರು ತಗೊಂತಾರೆ. ನಮಗೆ ಗೊತ್ತಿಲ್ಲ, ಜಾಗ ಇದ್ದವರು ರೈತರು ಅದನ್ನು ಬೆಳೆಸ್ಬಿಟ್ಟು ಮಾರಿದ್ರೆ ಚೆನ್ನಾಗಿರುತ್ತೆ.
ಇನ್ನು ಈ ಗಿಡನೂ ಏನಂತ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಕೆಲವರು ಕೇಳ್ತಾ ಇದ್ರು, ನೀವು ಅದು ಜಾಯಿಂಟ್ ಪೇನ್ಗೆ ಒಂದು ಬಳ್ಳಿ ತೋರಿಸಿದ್ರಲ್ವಾ ಎಲ್ಲಿ ಸಿಗತ್ತೆ ಅಂತ. ಸೊ ನಮಗೆ ಲೋಕಲ್ ನರ್ಸರಿಯಲ್ಲಿ ಸಿಗತ್ತೆ, ಒಂದು ಹಾಕ್ಕೊಂಬಿಟ್ರೆ ಆಯಿತು, ಅದರಿಂದ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಏನು ಪಾಪುನ ಆಂಟಿ ಎತ್ಕೊಂಡು ಕೂತ್ಕೊಂಡಿದ್ದಾರೆ, ಹಾಗಾಗಿ ತೋಟ ನೋಡ್ಕೊಂಡು ಬಂದಂಗೆ ಆಯಿತು, ಸಮಾಧಾನ ಆಯಿತು ನನಗೀಗ. ನನಗೆ ಗಡಿಬಿಡಿಯಲ್ಲಿ ನೋಡ್ಕೊಂಡು ಬರೋಕ್ಕೆ ಇಷ್ಟ ಆಗಲ್ಲ, ಯಾವುದೇ ಆಗಿರಲಿ ಸಮಾಧಾನದಿಂದ ಎಲ್ಲ ಕೆಲಸ ಮಾಡ್ಕೋಬೇಕು. ಹಾಗಾಗಿ ಇವ್ರನ್ನ ಕರ್ಕೊಂಡು ಬಂದೆ, ಸ್ವಲ್ಪ ಪಾಪುನ ಎತ್ಕೊಂಡ್ರೆ ಆರಾಮ್ಸೆ ನಾನು ನೋಡ್ಬೋದಲ್ಲ ಅಂತ. ಇನ್ನು ಸೀಬೇಕಾಯಿ ಕೂಡ ಇವಾಗ ಜಾಸ್ತಿಯಾಗಿ ಬರ್ತಾ ಇದೆ, ಒಂದೊಂದು ಗಿಡದಲ್ಲಿ 3-2 ಈ ಥರ ಆಗ್ತಾನೆ ಇರುತ್ತೆ. ಬಂದಾಗೆಲ್ಲ ಇದನ್ನು ಕೂಡ ತಗೊಳ್ತಾ ಇರ್ತೀವಿ ನಾವು. ಇನ್ನು ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಇಲ್ಲೇ ಸ್ವಲ್ಪ ಅಂದರೆ ಉಪ್ಪು, ಪ್ಲೇಟ್ಸ್ ಮತ್ತು ನೈಫ್ ಇಂಥದ್ದೆಲ್ಲ ಇಟ್ಕೊಂಡಿದ್ದೀನಿ, ಈಗ ಹೋಗಿ ಚೆನ್ನಾಗಿ ಕಟ್ ಮಾಡ್ಕೊಂಡು ತಿನ್ಕೊಂಡು ಬರ್ತೀವಿ. ಫ್ರೆಂಡ್ಸ್, ತೋಟದ ಮನೆ ನೋಡಿ ಹೇಗಿದೆ ಅಂತ. ಸೊ ಇದು ಮನೆ ಕ್ಲೀನ್ ಮಾಡಿದಾರಂತೆ, ಚೆನ್ನಾಗಿದೆ. ವಾ, ತುಂಬ ಮಿಸ್ಸಿಂಗ್ ನಾನಂತೆ, ಇಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನೋಡೋದೆ. ಚೆನ್ನಾಗಿದೆ. ಎಷ್ಟು ದಿವಸ ಆಯ್ತಲ್ಲ? ಎಷ್ಟು ದಿವಸ ಅಲ್ಲ, ಎಷ್ಟು ತಿಂಗಳುಗಳೇ ಆಗೋಯ್ತು. ಇಲ್ಲಿ ಬರೋದೇನೋ ಒಂಥರ ಸಮಾಧಾನ ಆಗತ್ತೆ ನನಗೆ. ಆಕ್ಸಿಜನ್ ಜಾಸ್ತಿ ಇರುತ್ತಲ್ಲ ಇಲ್ಲಿ. ನಾನು ಕನ್ನಡಿ ಇಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ, ಗ್ಲಾಸಸ್. ನನಗೆ ಸ್ಪೂನ್ಸ್ ಬೇಕು. ಎಲ್ಲ ಇಲ್ಲಿದೆ, ಪ್ಲೇಟ್ಸ್ ಅಂತೆ, ನಾವಿರೋಕ್ಕೋಸ್ಕರ ಪ್ಲೇಟ್ಸು. ಇದು ಸೂಪ್ ಮೇಕರ್ ಇಲ್ಲ ಇಟ್ಕೊಂಡಿದ್ದೀನಿ, ಸೂಪ್ ಮಾಡ್ಕೊಂಡು. ಅದು ಕಾಫಿ ಟೀ ಕಪ್ಸ್ ಅದೇ ಇಲ್ಲಿ ಕೆಳಗಡೆ. ಒಂದ್ಸಲ ಏನೋ ಟೀ ಮಾಡಿದ್ವಿ, ಇನ್ನು ಮುಗೀತಷ್ಟೇ. ಸೊ ಇದನ್ನೆಲ್ಲ ಮನೆಗೆ ತೊಗೊಂಡು ಹೋಗ್ತೀನಿ, ಇನ್ನೊಂದ್ಸಲ ಬರ್ತಾ ತೊಗೊಂಡ್ಬರ. ಹಾ, ಚೆನ್ನಾಗಿದೆ. ಏನು ಏನು ರೋಟಿಸಮ್ ಜಾಸ್ತಿ ಆಯ್ತು ನಿಂದು ನಡಿ. ಶೂ ಬಿಚ್ಚು ಅಂತ ಮರ್ತು ಬಿಟ್ಟಿದ್ದೀನಿ. ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ, ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ. ಬೇರೆ ಗಿಡಗಳು ಸ್ವಲ್ಪ ಬಿಸಿಲು, ಒಂದ್ ಮಳೆ ಬಂದ್ಮೇಲೆ ತಂದು ಹಾಕೋಣ. ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ರಾಜು, ಇದು ಎಷ್ಟು ಚೆನ್ನಾಗಿತ್ತು. ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಬಸಿಲೆ ತುಳಸಿ, ಪಾರಿನ್ ತುಳಸಿ ಬೀಜ ಇದೆ, ತೆಗ್ದಿಡಕ್ ಹೇಳಿದೀನಿ. ಅದರಲ್ಲೇ ಬೀಳುತ್ತೆ. ಬೇಡ ಬೇಡ, ಅಲ್ಲಿ ನನಗೆ ಮನೆಗೆ ಬೇಕು. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಂದರೆ, ನಮ್ಮ ಕೆಲವರು ಇರ್ತಾರಲ್ವಾ ರಿಲೇಟಿವ್ಸ್, ಅಂದರೆ ದೂರದ ಸಂಬಂಧಿಗಳು, ಇವಾಗ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ತುಂಬ ಖುಷಿ ಆಗ್ತಾ ಇದೆ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇನ್ನು ಕೆಲವು ಜನರು, ನಾವು ಮದುವೆ ಆಗದೆ ನಮ್ಮಿಬ್ಬರನ್ನ ನೋಡಿಬಿಟ್ಟು ಇವರಿಬ್ಬರು ಬೇಗ ಹಾಳಾಗೋಗ್ತಾರೆ, ಒಂದು ವರ್ಷದಲ್ಲೇ ಇವರು ದೂರ ಆಗಿಬಿಡ್ತಾರೆ, ಡೈವರ್ಸ್ ಆಗುತ್ತೆ, ಈ ಥರ ಎಲ್ಲ ಥಿಂಕ್ ಮಾಡಿಬಿಟ್ಟಿದ್ರು. ಹೇಳಿಲ್ಲ ನಮಗೆ ಓಪನ್ ಆಗಿ ನಮ್ಮ ಎದುರುಗಡೆ, ಬೇರೆಯವ್ರಿಗೆ ಹೇಳಿರೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಸೊ ಆ ಟೈಮ್ನಲ್ಲಿ ನಮಗೆ ಈ ಥರ ಎಲ್ಲ ಥಿಂಕ್ ಮಾಡ್ತಾರ ಅನಿಸ್ಬಿಟ್ಟಿತ್ತು. ಬಟ್ ಈಗ ಅಂಥವ್ರ ಬಾಯೆಲ್ಲ ಮುಚ್ಚೋಗ್ಬಿಟ್ಟಿದೆ. ಸೊ ಎದುರು ನೋಡಿ ನೋಡಿ ಹಾಳಾಗ್ತಾರೆ, ಹಾಳಾಗ್ತಾರೆ. ಎಷ್ಟು ವೇಟ್ ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಅವರು, ಇವ್ರು ಯಾವಾಗ ಹಾಳಾಗ್ತಾರೆ. ಇನ್ನೇನು ಮುಗೀತು ಮುಗೀತು, ಆಯ್ತು ಆಯ್ತು, ಧಾರವಾಡಕ್ಕೆ ಹೋದ್ವಾ, ಧಾರವಾಡದಲ್ಲಿದ್ವಾ, ಆಯ್ತು, ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಹಾಳಾಗೋಗ್ತಾರೆ. ಅದಾದ್ಮೇಲೆ ಮೈಸೂರಿಗೆ ಬಂದ್ವಾ, ಆಯ್ತು ಆಯ್ತು, ಅಷ್ಟು ದೊಡ್ಡ ಸಿಟಿಗೆ ಹೋಗಿದ್ದಾರೆ, ಹಾಳಾಗ ಹೋಗ್ಬಿಡ್ತಾರೆ. ನೋಡು, ನೋಡ್ತಾ ಇರ್ ನೀನು, ನೋಡ್ತಾ ಇರ್ ಅರಂಗ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡ್ಕೊಂತ ಕುಂತಿದ್ದಾರೆ. ಅದೇ ಟೈಮು ಅವರು ಬೇರೆದ್ರಲ್ಲಿ, ಅವ್ರು ಬೆಳೆಯೋದ್ರಲ್ಲಿ ಟೈಮ್ ಇಟ್ಟಿದ್ರೆ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಬೆಳೆದಾದ್ರೂ ಬೆಳೀತಾ ಇದ್ರು. ಅಂದರೆ ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ಸೊ ಅವ್ರ ಟೈಮ್ ವೇಸ್ಟ್ ಮಾಡ್ಕೊಂಡ್ರು ಅನ್ನೋದಷ್ಟೇ, ಅದ್ಬಿಟ್ರೆ ಏನಿಲ್ಲ. ಸೊ ಈಗ ಅವ್ರು ಹೇಳ್ತಾರೆ ನಾವು ಬೆಳೆಯೋಕ್ಕೆ ಸಾಧ್ಯ, ಚಾಲೆಂಜಿಂಗ್ ಆಗಿ ತಗೊಂಡು. ಬಟ್ ನನಗೆ ಆ ಟೈಮ್ನಲ್ಲಿ ಸ್ವಲ್ಪ ಫೀಲ್ ಆಯಿತು, ಅಂದರೆ ಈಗ ನಮ್ಗೆ ಸಾಧ್ಯ ಆದರೆ ಹೆಲ್ಪ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇದ್ಬಿಡಬೇಕು.
ಸೊ ಮಾತಿನಲ್ಲಿ ಕೆಲವೊಂದು ಹರ್ಟ್ ಮಾಡ್ತಾರೆ ನೋಡಿ, ಅದು ತಡ್ಕೊಳಕ್ಕೆ ಆಗೋದಿಲ್ಲ. ಯಾವಾಗ ಹಾಳಾಗಿ ಹೋಗ್ತಾರೆ, ಯಾವಾಗ ಇವರಿಬ್ಬರು ದೂರ ಆಗ್ತಾರೆ, ಈ ಥರ ಎಲ್ಲ ಮಾತಾಡ್ತಾರೆ ಅಲ್ವಾ. ಸೊ ನೋಡಿ, ನಾವು ಎಂಥ ಪರಿಸ್ಥಿತಿ ನಮಗೆ ಅಂದರೆ ದೇವ್ರೇನು ಅಂದರೆ ನಾವು ಏನು ಅಂಥ ಬಡ ಪರಿಸ್ಥಿತಿಯಲ್ಲೇನಿಲ್ಲ, ಚೆನ್ನಾಗೇ ಇದ್ದೀವಿ ನಾವು. 1 ರೂಪಾಯಿ ಇದ್ದಾಗಲೂ ಸಂತೋಷವಾಗಿದ್ದೀವಿ, ಈಗ 100 ರೂಪಾಯಿ ಇದ್ರೂ ಸಂತೋಷವಾಗಿದ್ದೀವಿ. ಆ ಎಂಜಾಯ್ಮೆಂಟ್ ಅನ್ನೋದು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಬಟ್ ಜನರಿಗೆ ಹೇಗೆ ಕಾಣುತ್ತೆ ಗೊತ್ತಾ? ಏನು ಇಲ್ಲ ಅಂದರೆ ಲೈಫೇ ಇಲ್ಲ, ಎಲ್ಲ ಇತ್ತು ಅಂದರೆ ಲೈಫ್ ಇರುತ್ತೆ ಅಂತ ಅಂದ್ಕೊಡ್ತಾರೆ. ಈಗ ಕೆಲವು ಜನರಿಗೆ ಎಲ್ಲ ಇದ್ರೂ ಸಂತೋಷ ಇರೋದಿಲ್ಲ, ಫ್ಯಾಮಿಲಿಯಲ್ಲಿ ಹೊಂದಾಣಿಕೆ ಇರೋದಿಲ್ಲ. ಏನು ಇಲ್ಲದೆ ಇರೋರು ಚೆನ್ನಾಗಿ ಸಂತೋಷವಾಗಿ ಫ್ಯಾಮಿಲಿ ಜೊತೆ ಒಂದು ತುತ್ತಾದ್ರೂ ಹಂಚ್ಕೊಂಡು ತಿನ್ನೋದು, ಆ ಥರ ಚೆನ್ನಾಗಿರ್ತಾರೆ. ಸೊ ಅದರಲ್ಲಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತಾಗಿ ಏನೋ ಹಣ ಇದೆ, ಹಣ ಬಂತು ಹೋಯಿತು ಅದ್ರ ಮೇಲಲ್ಲ. ಸೊ ಇನ್ಮೇಲಾದರೂ ಅವರು ಈ ವಿಡಿಯೋ ನೋಡಿಬಿಟ್ಟು ನಮ್ಮ ಮೇಲೆ ಥಿಂಕ್ ಮಾಡೋದು ಬಿಟ್ಟು ಅವ್ರ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಒಳ್ಳೇದಾಗಲಿ ಅಷ್ಟೇ. ಲೈಫ್ ಅಂದರೆ ಇಷ್ಟೇ, ನಾವು ಎಲ್ಲಿ ಇದ್ರೂ ಸಂತೋಷವಾಗಿ ಜೀವನ ಮಾಡ್ತೀವಲ್ವ, ಅದೇ ಲೈಫ್. ನಾವು ಇಲ್ಲಿರೋದನ್ನ ಕಲಿಬೇಕು. ಅರಮನೇಲಿ ಇದ್ದೀವಾ ಅಥವಾ ಗುಡ್ಸ್ಲಲ್ಲಿ ಇದ್ದೀವಾ ಅನ್ನೋದೆಲ್ಲ ಇಂಪಾರ್ಟೆಂಟ್. ಎಲ್ಲಿದ್ದರೂ ಸಂತೋಷವಾಗಿರ್ಬೇಕು, ನಂಗೆ ಅದು ಖುಷಿ ಆಗತ್ತೆ. ಸೊ ನಾವು ಇನ್ನೊಂದು ಇಲ್ಲಿ ಮನೆ ಮಾಡಿದ್ವಲ್ವ, ಗುಡ್ಸಿದ ಮನೆ, ಅದು ಹಂಚಿನ ಮನೆ, ಅದೇ ರೀಸನ್ಗೆ ಮಾಡಿದ್ದು. ಯಾಕೆಂದರೆ ನಮ್ಗೆ ಆ ಲೈಫ್ ಜೀವನ ಮಾಡೋಕ್ಕೆ ಇಷ್ಟ. ಹಂಗಂತ ಹೇಳಿಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಂದಿರೋಕ್ಕಂತೂ ಆಗೋದಿಲ್ಲ. ಅಟ್ಲೀಸ್ಟ್ 1 ಡೇ 2 ಡೇಸ್ ಆದರೂ ಬಂದು ಇಲ್ಲಿ ಸ್ಟೇ ಮಾಡ್ತೀವಲ್ವ, ಎಷ್ಟೋ ಖುಷಿ ಅನಿಸುತ್ತೆ, ನಾವು ಇಲ್ಲೇ ಇದ್ದೀವಿ ಅಂತ ಫೀಲ್ ಆಗುತ್ತೆ ಸ್ವಲ್ಪನಾದರೂ. ಹಂಗಂಗೆ ಮಾಡ್ಕೊಂಡ್ವಿ. ಸರಿ, ಇನ್ನು ನಾನು ಅಲ್ಲಿಗೆ ಹೋಗಬೇಕು, ಕತ್ಲಾಗಕ್ಕೆ ಬಂತು. ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತಾವೆಲ್ಲರೂ ಈ ವಿಡಿಯೋ ನೋಡಿ ತುಂಬ ಖುಷಿಪಟ್ರೆ ಅಂದ್ಕೊಳ್ತೀನಿ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರಿ ನಮ್ಮ ತೋಟನ. ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ವಿ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ಈ ಮನೇಲಿ ನಾವು ಮತ್ತೆ ಬರ್ತೀವಲ್ವ, ಆವಾಗ ನಾನು ವ್ಲಾಗ್ ಮಾಡ್ತೀನಿ ಪಾಪು ಜೊತೆ, ಸಿನಿಮಾ ಜೊತೆ ಹೇಗಿರ್ತೀವಿ, ಇಲ್ಲಿ ಏನೆಲ್ಲ ಕುಕ್ ಮಾಡ್ತೀವಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.